ರೇಣುಕ ರಾಜನ ಭಕ್ತಿಗೆ ಅಲ್ಲ. ಯಾರಿಪ್ಪ ರೇಣುಕ? ಹ, ಬಂದಕ್ಕೆ ಪಾದಕ್ಕಾದ್ರೂ ಅನೇಕ ನನ್ನ ಕೋಟಿ ದೀರ್ಘ ನನ್ನ ಪ್ರಾಣಗಳನ್ನು ಸಲ್ಲಿಸುತ್ತ. ಅದೇ ರೀತಿ ಅವನನ್ನ ಯಾರಿಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಹೌದು ಅವತಾರವನ್ನ ಧಾರಣ ಮಾಡಿಕೊಂಡು ಬಂದಂತ. ಹೌದು ಹೌದು. ಯಾವ ನನ್ನ ಕಾಲ ಸಿದ್ದೇಶ್ವರನ ಪಾದಕ್ಕಾದ್ರೂ ಅನೇಕ ನನ್ನ ಕೋಟಿ ದೀರ್ಘ ದಂಡದ ಪ್ರಣಾಮಗಳನ್ನು ಸಲ್ಲಿಸುತ್ತ. ಅದೇ ರೀತಿ ಅವನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆದಂತ ಯಾರಿಪ್ಪ ಯಾವ ನಮ್ಮಪ್ಪ ಪರಮಾತ್ಮನ ಪಾದಗಳಲ್ಲಿ ಹೌದು ಹೌದು ಅನೇಕ ನನ್ನ ಕೋಟಿ ದೀರ್ಘ ದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ. ಸಲ್ಲಿಸುತ್ತ. ಅದೇ ರೀತಿ ಅವನನ್ನ ಆದಿಶಕ್ತಿಯ ಪ್ರಕೃತ ದೇವ ಪಾದಗಳಲ್ಲಿ ಹೌದು ಅನೇಕ ಕೋಟಿ ದೀರ್ಘದಂಡದ ಪ್ರಣಾಮಗಳನ್ನು ಸಲ್ಲಿಸುತ್ತ. ಸಲ್ಲಿಸುತ್ತ. ಕೂಡಿದಂತ ದೇವನ ದೇವತೆಗಳ ಪಾದಕ್ಕಾದರೂ ಅನೇಕ ನನ್ನ ಕೋಟಿ ದೀರ್ಘದಂಡದ ಪ್ರಣಾಮಗಳನ್ನು ಸಲ್ಲಿಸುತ್ತ. ಹೆಚ್ಚಿ ಮನಸ್ಸುತ್ತ. ಅದೇ ರೀತಿ ಹಾಡವನ್ನು ಕೇಳಬೇಕಂತ ಕೂಡಿದಂತ ಎಲ್ಲ ಸಭಿಕರಿಗೂ ಏನ್ ಮಾಡ್ಬೇಕಂತೀರಿ? ಹೃದಯಪೂರ್ವಕ ವಂದನೆಯನ್ನು ಹೇಳುತ್ತಾ ಹೇಳುತ್ತಾ ಅದೇ ರೀತಿ ಎರಡೂ ಮೇಳಿಗೆ ಕೂಡ ನನ್ನ ಪರವಾಗಿ ಹೌದು ನಮ್ಮ ಊರಿನ ಪರವಾಗಿ ಹೌದು ಹೌದ್ರಿ ಸಷ್ಟಾಂಗ ವಂದನೆಯನ್ನ ಹೇಳುತ್ತಾ ಹೇಳುತ್ತಾ ಅದಕ್ಕಾಗಿ ಬಹಳ ಮಾತಾಡ್ರ ಬೇಡ ಬ್ಯಾಡ್ರಿಪ್ಪ. ಇವು ಎರಡೂ ಮೇಳ ಹಂಗ ತರಿಸಿದ್ಪ ಅಂತ ಕೇಳಿದ್ರ ರೊಕ್ಕ ಕೊಟ್ಟ ತರಿಸಿದ್ ಬಿಡ ಮತ್ತೆ ಹಂಗ ಬರಾಕ ಅವ್ರ ಖಾಲಿ ಅದಾರ. ಹೌದು ರೊಕ್ಕ ಕೊಟ್ಟು ತರಿಸ್ಬೇಕಲ್ಲ ಮತ್ತೆ ನೀವು ಕೇಳ್ರಿ ನಾವ್ ಹೇಳು. ಹಾ, ಅದಕ್ಕಾಗಿ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಸರ ಇವತ್ತ ಯಾವ ನಮ್ಮ ಎಲ್ಲಮ್ಮ ದೇವ ಜಾತ್ರೆ ಹೆಂಗ ಆಗ್ಬೇಕಪ್ಪ ಅಂತ ಕೇಳಿದ್ರ ಹೆಂಗ ಆಗ್ಬೇಕ್ರಿಪ್ಪ ಸರ? ಇವತ್ತು ಒಟ್ಟ ಕೊತ್ತದ ಮಂದಿ ಎದ್ದು ಹೋಗಬಾರದು. ಏನು ಕೊತ್ತ ಮಂದಿ ಎದ್ದು ಹೋಗಬಾರ್ದ್ರಿಪ್ಪ? ಹಂಗ ಸೇವಾ ಮಾಡಬೇಕು. ಹೌದೌದು ಬರಬೇಡ. ನಿಮ್ಮ ಅಪ್ಪನ್ಲಿ ಎಲ್ಲ ಸುಲ್ತಾನ್ಪುರದ ಏನಕ್ಕೆ ನೀವು ಹೇಳಬೇಕು? ಹೇಳಬೇಕು. ನಿಮ್ಮ ಅವನ್ಲಿ ಎಲ್ಲ ನಿರ್ಗುಂದ್ಯಾರ ಏನಕ್ಕೆ ನೀವು ಹೇಳಬೇಕು? ಹೌದು ಹೌದ್ರಿಪ್ಪ. ಯಾಕಪ್ಪ ಅಂತ ಕೇಳಿದ್ರೆ ಯಾಕ್ರಿ ಸರ ನಿಮ್ಮಷ್ಟೇ ನಾವು ಸೇನೆಯರಲ್ಲ. ಅಲ್ಲ ಅಲ್ರಿಪ್ಪ. ಯಾಕಪ್ಪ ಅಂತ ಕೇಳಿ ನಿಮ್ಮಷ್ಟು ಊರಿ ಕೊಂಡವರು ಅಲ್ಲ. ಹೌದು ಹಿಂಗ್ ಹೇಳ್ತೀರ ಹೇಳು. ಅಲ್ಪ ಸ್ವಲ್ಪ ಎಲ್ಲೋ ಒಂದ್ ನಾಲ್ಕು ಮಾತು ಮಾತಾಡಿ. ಹೌದು ಹೌದ್ರಿಪ್ಪ. ಯಾರು ಬರ್ತೀನಿ ನಿತ್ರ ಅಂದ್ರೆ ಅಂಚಿ ಊರಿ ಹೋಗ ಮಂದಿನ ನಮಗ್ ಗೊತ್ತದ್ರಿಪ್ಪ ಅದು. ಹೌದು. ಅದಕ್ಕಾಗಿ ಎರಡು ಮೇಲೆ ಹೆಂಗಪ್ಪ ಅಂತ ಕೇಳಿದ್ರೆ ಹಾಡಾಕತ್ರಿ ಇವತ್ತ ಇವತ್ತು ಹಾಡಾಕತ್ರಿ. ಯಾವ ವಿಷಯ ಎಲ್ಲಿ ಹಾಡ್ಬೇಕು ಯಾವ ಪದ ಎಲ್ಲಿ ಹಾಡ್ಬೇಕು ಅನ್ನೋದು ನಿಮ್ಗೆ ಅರಿವಿಲ್ಲ. ಅರಿವಿಲ್ಲ. ಮೊದಲನೇ ಅಪ್ಪ ಸುಣ್ಣದಾಗ ಹಂಗಿದ್ದ ಸುಣ್ಣದಿಂದ ಏನಾಯ್ತು ನಿಮ್ಮ ಹೆಂಗಿದ್ದು ನಿಮ್ಮ ಅವನಿಂದ ಏನಾಯ್ತು? ಹೌದು. ಇದನ್ನೆಲ್ಲ ತಂದು ಬಿಟ್ರಿ ಈಗ ಅನುಸೂಯ ದೇವಿ ನೀವು ಬಂದಿರಿ. ಅನುಸೂಯ ದೇವಿ ನೀವು ಬಂದ್ರಿ. ಇವ್ರು ಸೀತಾರಾಮ ದೇವ್ರು ಬಂದ್ರು. ಹಾ, ಇದು ಬಂದ ವಿಷಯ ಇವಾಗ ಹಾಡ್ಬೇಕ್ರಿ ಇವನ. ಹೌದು. ನಿಮ್ಮ ಅವನಿಂದ ಇದೇನಾರ ಒಂದ ಭೂಮಿ ತಯಾರಾಗಬೇಕು. ಏನಾರ ಒಂದ್ ತಯಾರಾಗಬೇಕಲ್ಲ. ಒಂದ ಭೂಮಿ ಮೇಲೆ ಗಿಡ ಗಂಟಿ ಆಗಬೇಕು. ಹೌದು ಹೌದು. ದೇವ ದಾನವ್ರು ಹುಟ್ಟಬೇಕು. ಹೌದು. ಮನುಷ್ಯರ ದಾನವ್ರು ಹುಟ್ಟಬೇಕು. ಹಾ, ಹಿಂಗ ನಿಮ್ಮ ಅಪ್ಪನಿಂದ ಭೂಮಿ ತಯಾರಾಗಬೇಕು. ನಿಮ್ಮ ಅಪ್ಪನಿಂದ ಭೂಮಿ ಮೇಲೆ ಗಿಡ ಗಂಟಿ ಹುಟ್ಟಬೇಕು. ಪ್ರಾಣಿ ಪಕ್ಷಿ ಹುಟ್ಟಬೇಕು. ಹೌದು. ಮಾನವ್ರ ದಾನವ್ರ ಹುಟ್ಟಬೇಕು. ಹೌದ್ರಿಪ್ಪ. ಅಂತ ಪರ ಹಾಡ್ರಿ ಹಾಡ್ರಿ ಹಾಡ್ರಿ. ದಯಮಾಡಿ ಹೇಳ್ತನು ಇನ್ನ ಯಾಕಪ್ಪ ಅಂದ್ರೆ ಇನ್ ಹೇಳುದು ಬಹಳ ಅವಶ್ಯಕತೆ ಇಲ್ಲ. ಹೌದು ಹೌದ್ರಿಪ್ಪ. ಸುಂದರವಾದ ಒಟ್ಟ ಎದ್ದು ಹೋಗದಂಗ ಹಾಡ್ರೆ ತಿರುಗಿಸಿದ ಎರಡು ಮೇಲೆ ಕೈ ಮುಗದ ಹೇಳಿ. ನಾ ನಿಮ್ಗೇನು ಬಹಳ ಹೇಳಂಗಿಲ್ಲ. ಹೌದ್ರಿ ಸರ್. ನಿಮ್ಗೇನು ಕರ್ಸನ ಮಾಡ್ರನಂಗಿಲ್ಲ, ಪ್ರಸನ್ನ ಮಾಡ್ರನಂಗಿಲ್ಲ. ಹೌದು ಹೌದ್ರಿಪ್ಪ. ಒಟ್ಟ ನಿಮ್ ಮನಸ್ಸಿಗೆ ತಿಳಿದ ನೀವ ಬಹಳ ಚಂದ ಕಾರ್ಯಕ್ರಮ ನಡೆಸಿಕೊಡ್ರಿ ಹೇಳಿ. ಹೇಳಿ. ಎರಡು ಮೇಲೆ ಕೈ ಮುಗದ ನಾನು ಎರಡು ಮಾತು ಮುಗಿಸ್ಬಿಡ್ತೇನೆ. ಹೌದು.